ನಮಸ್ಕಾರ ವೀಕ್ಷಕರೇ, ಈ ಬಾರಿಯ ಏಷ್ಯಾ ಕಪ್ ಮುಗಿದ ಕೆಲ ದಿನಗಳಲ್ಲಿ ಐಸಿಸಿಯ ಮತ್ತೊಂದು ಬಹುದೊಡ್ಡ ಟೂರ್ನಿ ಟಿ20 ವರ್ಲ್ಡ್ ಕಪ್ ನಡೆಯಲಿದೆ. ಈಗಾಗಲೇ ವಿಶ್ವಕಪ್ಗಾಗಿ ಎಲ್ಲಾ ತಂಡಗಳು ತಯಾರಿಯಲ್ಲಿ ತೊಡಗಿಕೊಂಡಿವೆ. ಈ ನಿಟ್ಟಿನಲ್ಲಿ ಟೀಂ ಇಂಡಿಯಾ ಕೂಡ ತನ್ನ ರಣತಂತ್ರವನ್ನ ರೂಪಿಸುತ್ತಿದೆ. ಇದೀಗ ಕ್ರಿಕೆಟ್ ವಲಯದಲ್ಲಿ ವರ್ಲ್ಡ್ ಕಪ್ ನ ವಿಚಾರವೇ ಸದ್ಯ ಚರ್ಚೆಯಲ್ಲಿದೆ. ಹೌದು, ವರ್ಲ್ಡ್ ಕಪ್ ನಲ್ಲಿ ಭಾರತ ತಂಡದಲ್ಲಿ ಯಾರೆಲ್ಲ ಸ್ಥಾನ ಪಡೆದುಕೊಳ್ಳಬಹುದು ಅನ್ನುವ ಚರ್ಚೆ ಜೋರಾಗಿದೆ. ಅಲ್ಲದೆ ಮಾಜಿ ಆಟಗಾರರು, ಕ್ರಿಕೆಟ್ ಪಂಡಿತರು ಸೇರಿದಂತೆ ಅನೇಕರು ಈ ಬಗ್ಗೆ ತಮ್ಮ ತಮ್ಮ ಅಭಿಪ್ರಾಯವನ್ನ ಹೊರಹಾಕಿದ್ದಾರೆ. ಇದೀಗ ಭಾರತದ ಮಾಜಿ ಆಟಗಾರ ಆಕಾಶ್ ಚೋಪ್ರಾ ವರ್ಲ್ಡ್ ಕಪ್ ನ ಭಾರತ ತಂಡದಲ್ಲಿ ಜಡೇಜಾ ಅವರ ಆಯ್ಕೆಯ ಕುರಿತು ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ. ಅಷ್ಟೇ ಅಲ್ಲದೆ ಈ ಬಾರಿ ಚಹಲ್ ರವರನ್ನ ಕೈಬಿಟ್ಟು ಮತ್ತೆ ಅದೇ ತಪ್ಪು ಮಾಡಬೇಡಿ ಎಂದು ಚೋಪ್ರಾ ಎಚ್ಚರಿಕೆಯನ್ನ ನೀಡಿದ್ದಾರೆ. ಅಷ್ಟಕ್ಕೂ ಜಡೇಜಾ ಕುರಿತು ಆಕಾಶ್ ಚೋಪ್ರಾ ಏನು ಹೇಳಿದ್ದಾರೆ ಅನ್ನೋದರ ಬಗ್ಗೆ ನಾವೀಗ ಕಂಪ್ಲೀಟ್ ಆಗಿ ಮಾಹಿತಿ ನೀಡ್ತೀವಿ. ಈ ತಿಂಗಳ ಅಂತ್ಯದಲ್ಲಿ ಆರಂಭವಾಗಲಿರುವ ಏಷ್ಯಾ ಕಪ್ ಟೂರ್ನಿಯ ಭಾರತ ತಂಡದಲ್ಲಿ ರವೀಂದ್ರ ಜಡೇಜಾ ಸ್ಥಾನ ಪಡೆದುಕೊಂಡಿದ್ದಾರೆ. ಅಲ್ಲದೆ ವರ್ಲ್ಡ್ ಕಪ್ ನಲ್ಲೂ ಕೂಡ ಜಡೇಜಾ ಸ್ಥಾನ ಪಡೆದುಕೊಳ್ಳೋದು ಬಹುತೇಕ ಖಚಿತವಾಗಿದೆ. ಆದರೆ ಇದೀಗ ಜಡೇಜಾ ಆಟದ ಬಗ್ಗೆ ಆಕಾಶ್ ಚೋಪ್ರಾ ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ. ಆಸ್ಟ್ರೇಲಿಯಾದಲ್ಲಿ ನಡೆಯಲಿರುವ ಟಿ20 ವಿಶ್ವಕಪ್ ನಲ್ಲಿ ರವೀಂದ್ರ ಜಡೇಜಾ ಅವರನ್ನ ಆಯ್ಕೆ ಮಾಡಿಯೇ ಮಾಡಲಾಗುತ್ತದೆ. ಇದು ನಿಮಗೂ ಗೊತ್ತಿದೆ, ನನಗೂ ಗೊತ್ತಿದೆ. ಆದರೆ ಈ ಬಾರಿ ಅವರು ಟೀಂ ಇಂಡಿಯಾದ ಪರ ಬೌಲಿಂಗ್ ನಲ್ಲಿ ಹೆಚ್ಚು ಪರಿಣಾಮಕಾರಿಯಾಗಲು ಸಾಧ್ಯವಿಲ್ಲ. ಅವರ ಅಂಕಿಅಂಶಗಳನ್ನ ಗಮನಿಸಿದರೆ ಕಳೆದ ಟಿ20 ವರ್ಲ್ಡ್ ಕಪ್ ನಿಂದ ಒಟ್ಟು 7 ಪಂದ್ಯಗಳನ್ನ ಆಡಿರುವ ಅವರು 7 ಪಂದ್ಯಗಳಲ್ಲಿ ಕೇವಲ 4 ವಿಕೆಟ್ಗಳನ್ನ ಮಾತ್ರ ಕಬಳಿಸಲು ಸಕ್ತರಾಗಿದ್ದಾರೆ. ಅಲ್ಲದೆ ಅವರ ಸರಾಸರಿ 43ಕ್ಕಿಂತ ಹೆಚ್ಚಿದ್ದು, ರನ್ ರೇಟ್ ಕೂಡ 8.5 ಆಸುಪಾಸಿನಲ್ಲಿದೆ. ಹೀಗಾಗಿ ಜಡೇಜಾ ಅವರ ಬೌಲಿಂಗ್ ನಿಂದ ಟೀಂ ಇಂಡಿಯಾ ಹೆಚ್ಚಿನದನ್ನ ನಿರೀಕ್ಷಿಸುವಂತಿಲ್ಲ ಅಂದಿದ್ದಾರೆ. ಅಲ್ಲದೆ ಜಡೇಜಾ ಅಂತಾರಾಷ್ಟ್ರೀಯ ಟಿ20 ಕ್ರಿಕೆಟ್ ನಲ್ಲಿ ಅಷ್ಟೇನು ಹಿಡಿತ ಸಾಧಿಸಲು ಇದೀಗ ಸಾಧ್ಯವಾಗುತ್ತಿಲ್ಲ. ಅಲ್ಲದೆ ಈ ಬಾರಿ ಐಪಿಎಲ್ ನಲ್ಲಿ ಕೂಡ ಅವರ ಪ್ರದರ್ಶನ ಅಷ್ಟೇನು ಉತ್ತಮವಾಗಿರಲಿಲ್ಲ. ಅವರು ಬೌಲಿಂಗ್ ನಲ್ಲೂ ಕೂಡ ಅಷ್ಟೊಂದು ಯಶಸ್ಸು ಕಾಣಲು ಸಾಧ್ಯವಾಗಿಲ್ಲ. ಹೀಗಾದರೂ ಕೂಡ ಅವರು ವಿಶ್ವಕಪ್ ನಲ್ಲಿ ಭಾರತ ತಂಡದಲ್ಲಿ ಸ್ಥಾನ ಪಡೆದುಕೊಳ್ಳುತ್ತಾರೆ ಅನ್ನೋದು ಗೊತ್ತು. ಆದ್ರೆ ಅವರಿಂದ ತಂಡಕ್ಕೆ ಏನು ಪ್ರಯೋಜನವಿಲ್ಲ ಎಂದು ಆಕಾಶ್ ಚೋಪ್ರಾ ತಿಳಿಸಿದ್ದಾರೆ. ಇನ್ನು ಅಶ್ವಿನ್ ಹಾಗೂ ಅಕ್ಷರ್ ಕುರಿತು ಮಾತನಾಡಿರುವ ಆಕಾಶ್ ಚೋಪ್ರಾ 2021 ಟಿ20 ವಿಶ್ವಕಪ್ ನಿಂದ ಅಶ್ವಿನ್ ಮತ್ತು ಅಕ್ಷರ್ ಕೂಡ ಟಿ20 ಕ್ರಿಕೆಟ್ ನಲ್ಲಿ ಹೆಚ್ಚು ವಿಕೆಟ್ ಕಬಳಿಸಲು ಸಾಧ್ಯವಾಗಿಲ್ಲ. ಆಸ್ಟ್ರೇಲಿಯಾದಲ್ಲಿಯೂ ಕೂಡ ಅವರ ವಿಕೆಟ್ ಟೇಕಿಂಗ್ ಸರಾಸರಿ ಕಡಿಮೆ ಇದೆ. ಅಂದರೆ ಇವರಿಬ್ಬರಿಗೆ ಆಸ್ಟ್ರೇಲಿಯಾ ನಾಡಿನಲ್ಲಿ ವಿಕೆಟ್ ತೆಗೆಯಲು ಸಾಧ್ಯವಾಗುವುದಿಲ್ಲ. ಹೀಗಾಗಿ ಇವರು ಕೂಡ ಹೆಚ್ಚು ಪರಿಣಾಮಕಾರಿಯಾಗಲು ಸಾಧ್ಯವಿಲ್ಲ. ಆದ್ರೆ ಮತ್ತೊಬ್ಬ ಸ್ಪಿನ್ ಬೌಲರ್ ಯಜುವೇಂದ್ರ ಚಹಲ್ ಆಸ್ಟ್ರೇಲಿಯಾದಲ್ಲಿ ನಡೆಯಲಿರುವ ಟಿ20 ವರ್ಲ್ಡ್ ಕಪ್ ಗೆ ಸೂಕ್ತ ಆಯ್ಕೆ ಎಂದು ಆಕಾಶ್ ಚೋಪ್ರಾ ತಿಳಿಸಿದ್ದಾರೆ. ಆಸ್ಟ್ರೇಲಿಯಾ ನೆಲದಲ್ಲಿ ಚಹಲ್ ಯಶಸ್ಸು ಕಾಣಲಿದ್ದಾರೆ. ಹೀಗಾಗಿ ಚಹಲ್ ರವರನ್ನು ತಂಡಕ್ಕೆ ಆಯ್ಕೆ ಮಾಡಲೇಬೇಕು ಎಂದಿದ್ದಾರೆ. ಕಳೆದ ವಿಶ್ವಕಪ್ ನ ತಂಡದಲ್ಲಿ ಚಹಲ್ ರವರನ್ನ ಆಯ್ಕೆ ಮಾಡದಿರೋದು ದೊಡ್ಡ ತಪ್ಪಾಗಿದ್ದು, ಈ ಬಾರಿ ಅದನ್ನ ಪುನರಾವರ್ತಿಸಬಾರದು ಎಂದು ಆಕಾಶ್ ಚೋಪ್ರಾ ಎಚ್ಚರಿಸಿದ್ದಾರೆ. ಇನ್ನು ಈ ಬಾರಿ ನಡೆಯಲಿರುವ ಟಿ20 ವರ್ಲ್ಡ್ ಕಪ್ ಗೆ ಭಾರತ ತಂಡದ ಆಯ್ಕೆ ಬಿಸಿಸಿಐಗೆ ದೊಡ್ಡ ತಲೆನೋವಾಗಿದೆ. ಏಕೆಂದರೆ ಎಲ್ಲ ಆಟಗಾರರು ಉತ್ತಮ ಲಯದಲ್ಲಿದ್ದು ಯಾರಿಗೆ ಬಿಸಿಸಿಐ ಮಣೆ ಹಾಕುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಪ್ರಿಯ ವೀಕ್ಷಕರೇ, ಟಿ20 ವರ್ಲ್ಡ್ ಕಪ್ ನ ಆಯ್ಕೆಯ ಕುರಿತು ಆಕಾಶ್ ಚೋಪ್ರಾ ನೀಡಿರುವ ಈ ಹೇಳಿಕೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡಿ.